ಇದು ಬಂದು ಬಂದು ಇಡೀ ದೇಶದಲ್ಲಿ ಒಂದು ರೀತಿ ಬೆಂಗಳೂರಿಗೆ ಒಂದು ರೀತಿ ಕೆಟ್ಟ ಹೆಸರು ಬರ್ತಾ ಇದೆ. ಮುಳುಗೋಗಿರೋ ಬೆಂಗಳೂರಲ್ಲ ಇದು, ತೇಲ್ತಾ ಇರೋ ಬೆಂಗಳೂರು. ಎಲ್ಲರೂ ಮುಳುಗೋಗಿದೆ ಮುಳುಗೋಗಿದೆ, ಮುಳುಗಿಲ್ಲ, ಎಲ್ಲ ತೇಲ್ತಾ ಇದೆ. ಡಿಸಿಎಂ ಅವರು ಗ್ರ್ಯಾಂಡ್ ಬೆಂಗಳೂರು ಅಂತಾರೆ. ಅದರಿಂದ ಇಲ್ಲಿ ಮುಖ್ಯವಾಗಿ ನಮ್ಮ ಉಪಮುಖ್ಯಮಂತ್ರಿಗಳಿರಬಹುದು, ಮುಖ್ಯಮಂತ್ರಿಗಳಿರಬಹುದು, ಬೆಂಗಳೂರನ್ನ ಪ್ರತಿನಿಧಿಸುವಂತ ಮಂತ್ರಿಗಳಿರಬಹುದು, ಇವರೆಲ್ಲರೂ ಕೂಡ ಒಬ್ಬರೂ ಕೂಡ ಇದುವರೆಗೂ ಈ ಒಂದೂವರೆ ವರ್ಷದಲ್ಲಿ ಎಷ್ಟು ರಾಜಕಾಲುವೆಗಳನ್ನು ತೆರವುಗೊಳಿಸಿದಿರಾ, ಎಷ್ಟು ಬಾಟಲ್ ನೆಕ್ ಅನ್ನು ತೆರವುಗೊಳಿಸಿದಿರಾ. ನಾವು ಇದನ್ನ ಇದ್ದಾಗ ಪ್ರತಿ ವರ್ಷನೂ ಕೂಡ ನಾವು ಬ್ಲಾಕ್ ಸ್ಪಾಟ್ ಅನ್ನು ನೋಡ್ತಾ ಇದ್ರಿ, ನಾವು ಐಡೆಂಟಿಫೈ ಮಾಡ್ತಾ ಇದ್ರಿ, ಆ ಬ್ಲಾಕ್ ಸ್ಪಾಟ್ ಅನ್ನು ಕ್ಲಿಯರ್ ಮಾಡ್ತಾ ಇದ್ರಿ, ವಿತಿನ್ 3 ಮಂತ್ಸ್ ಒಳಗಡೆ ಕ್ಲಿಯರ್ ಮಾಡ್ತಾ ಇದ್ರಿ. ಮುಂದಿನ ಬ್ಲಾಕ್ ಸ್ಪಾಟ್ ಏನಾನ ಆದ್ರೆ ಅದನ್ನ ಕ್ಲಿಯರ್ ಮಾಡುವಂತ ವ್ಯವಸ್ಥೆ ಮಾಡ್ತಾ ಇದ್ರಿ. ಇಲ್ಲಿ ಹಣದ ಕೊರತೆ ಇದೆ, ಇದು ಬೆಂಗಳೂರಿನ ಸಮಸ್ಯೆ ಅಲ್ಲ, ಇಡೀ ರಾಜ್ಯದಲ್ಲಿ. ಇವಾಗ ಮಲ್ನಾಡು ಕಾಫಿ ಎಲ್ಲ ಉದುರೋಗ್ತಾ ಇದೆ, ಭತ್ತ ಎಲ್ಲ ಮುಳುಗೋಗ್ತಾ ಇದೆ, ಎಲ್ಲೂ ಇಡೀ ರಾಜ್ಯದಲ್ಲಿ. ನೀವು ಉತ್ತರ ಕರ್ನಾಟಕ ತೆಗೆದುಕೊಳ್ಳಿ, ಮಲ್ನಾಡು ಪ್ರದೇಶ ತಗೊಳ್ಳಿ, ಮಧ್ಯ ಕರ್ನಾಟಕ, ಈರುಳ್ಳಿ ಅಂತೂ ಕೊಳತೋಗ್ತಾ ಇದೆ ಎಲ್ಲ ಇಡೀ ರಾಜ್ಯದಲ್ಲಿ. ನಾನು ಸರ್ಕಾರಕ್ಕೆ ಆಗ್ರಹ ಮಾಡುವಂಥದ್ದು, ಕೂಡಲೇ ಮುಖ್ಯಮಂತ್ರಿಗಳು ನಿದ್ದೆ ಮಾಡೋದನ್ನ ಬಿಟ್ಟು ಕೂಡಲೇ ಸಭೆಯನ್ನು, ಅಧಿಕಾರಿಗಳ ಎಲ್ಲ ಜಿಲ್ಲಾಧಿಕಾರಿಗಳ ಸಿಇಒಗಳನ್ನ ಸಭೆ ಕರೆದು ಇಮಿಡಿಯೇಟ್ ಅಲ್ಲಿ ರಾಜ್ಯದಲ್ಲಿ ಆಗ್ತಾ ಇರತಕ್ಕಂಥ ಈ ಫ್ಲಡ್ ಇಂದ ಏನು ಅನಾಹುತ ಆಗಿದೆ ಅದನ್ನು ಯಾವ ರೀತಿ ಜಿಲ್ಲಾಧಿಕಾರಿಗಳು ಸರಿ ಮಾಡ್ತಾರೆ ಅದನ್ನ ಕೇಳಬೇಕಲ್ಲ. ಮುಖ್ಯಮಂತ್ರಿ ಆದವ್ರ ಜವಾಬ್ದಾರಿ, ಅದ ಕೇಳಿದಾರ? ಇದುವರೆಗೂ ಮುಖ್ಯಮಂತ್ರಿಗಳು ಆ ತರದ ಸಭೆನೇ ಮಾಡಿಲ್ಲ. ಕಳೆದ ಒಂದು ತಿಂಗಳಿಂದ ಆ ತರ ಸಭೆನೂ ಮಾಡಿಲ್ಲ. ಎಲ್ಲ ಕಡೆ ಫ್ಲಡ್ ಬಂದಿದೆ, ಎಲ್ಲ ಕಡೆ ಅನಾಹುತ ಆಗಿದೆ, ರೈತರ ಬೆಳೆ ನಾಶ ಆಗಿದೆ. ಬೆಂಗಳೂರಲ್ಲಂತೂ ದಿನನಿತ್ಯ ಗೋಳು, ಮನೆಗಳಿಗೆ ನೀರು ನಿಂತು, ರಸ್ತೆಯಲ್ಲಿ ಟ್ರಾಫಿಕ್ ಜಾಮು, ಇದು ದಿನನಿತ್ಯ ನಾವು ಕೇಳ್ತಾ ಇದ್ದೀವಿ. ಸರ್ಕಾರ ಕೂಡಲೇ ಸಭೆ ಕರೆದು ಅಟ್ಲೀಸ್ಟ್ ಒಂದು 5,000 ಕೋಟಿ ಹಣವನ್ನ ರಾಜ್ಯ ಸರ್ಕಾರ ಬಿಡುಗಡೆ ಮಾಡಿ, ಇಡೀ ರಾಜ್ಯದಲ್ಲಿ ಎಲ್ಲೆಲ್ಲಿ ಸಮಸ್ಯೆ ಆಗಿದೆ ಇಮಿಡಿಯೇಟ್ ಆಕ್ಷನ್ಗೋಸ್ಕರ, ಪರ್ಮನೆಂಟ್ ಅಲ್ಲ, ಇಮಿಡಿಯೇಟ್ ಆಕ್ಷನ್ ಮಾಡೋಕ್ಕೋಸ್ಕರ ಹಣ ಬಿಡುಗಡೆ ಮಾಡಬೇಕು. ಬೆಂಗಳೂರಿಗೆ ಸ್ಪೆಷಲ್ ಆಗಿ 1,000 ಕೋಟಿ ರೂಪಾಯಿ ಹಣ ಬಿಡುಗಡೆ ಮಾಡಿ. ಬೆಂಗಳೂರಲ್ಲಿ ಈ ಅನಾಹುತ ನೋಡಿ, ಈ ಸತೀಶ್ ರೆಡ್ಡಿ ಈ ಪ್ರಾಜೆಕ್ಟ್ ಕಳೆದ 6 ತಿಂಗಳಿಂದ ಹಂಗೆ ಪೆಂಡಿಂಗ್ ಇದೆ. 3 ಕೋಟಿ ಸ್ಯಾಂಕ್ಷನ್ ಆಗಿದೆ, ಟೆಂಡರ್ ಆಗಿದೆ, ಸರ್ಕಾರಕ್ಕೆ ಯಾರು ಕಾಂಟ್ರಾಕ್ಟರ್ಗೆ ಕಿವಿ ಹಿಂಡಿ ಕೆಲಸ ಮಾಡಿಸುವಂತ ಯೋಗ್ಯತೆ ಇಲ್ಲ, ಯೋಗ್ಯತೆ ಇಲ್ಲ. ಟೆಂಡರ್ ಆಗಿದೆ, ಟೆಂಡರ್ ಆಗಿ 4 ತಿಂಗಳಾಗಿದೆ, ಹಣ ಬಿಡುಗಡೆ ಮಾಡಿಸಿ ಕೆಲಸ ಮಾಡಕ್ಕೆ ಸರ್ಕಾರಕ್ಕೆ ಯೋಗ್ಯತೆ ಇಲ್ಲ. ಈ ತರದೆಲ್ಲ ಇಡೀ ಬೆಂಗಳೂರಲ್ಲಿ ನೀವು ಎಲ್ಲೇ ಹೋದ್ರೂ ರಸ್ತೆಗಳೆಲ್ಲ ಹಾಳಾಗ್ಬಿಟ್ಟಿದೆ, ಓಡಾಡಕ್ಕಾಗ್ತಾ ಇಲ್ಲ, ರಸ್ತೆಗಳು ಹಾಳಾಗೋಗಿದೆ, ಆಕ್ಸಿಡೆಂಟ್ಗಳು ಆಗ್ತಾ ಇದೆ, ಅದಕ್ಕೂ ಹಣ ಬಿಡುಗಡೆ. ನಾನು ಅಟ್ಲೀಸ್ಟ್ ಸರ್ಕಾರಕ್ಕೆ 1,000 ಕೋಟಿ ಇಲ್ಲ, ನಿಮ್ಮ ಸರ್ಕಾರದಲ್ಲಿ ಖಜಾನೆ ಖಾಲಿ ಆಗಿದೆ ಅಂತ ನಮಗೂ ಗೊತ್ತಿದೆ. ಖಾಲಿ ಆಗಿದ್ರೆ 1,500 ಕೋಟಿ ಆದ್ರೆ ಸಡನ್ ಆಗಿ ಬಿಡುಗಡೆ ಮಾಡಿ. ನಾವು ಎಲ್ಲ ಅಧಿಕಾರಿಗಳು ಕೇಳಿದಾಗ, ಈಗ ಅಧಿಕಾರಿಗಳು ಬಂದಿದ್ದಾರೆ, ಅಧಿಕಾರಿಗಳೆಲ್ಲ ಬಂದಿದ್ದಾರೆ, ಅವ್ರು ಕೇಳಿದಾಗ ಮಾಡಿಸ್ತೀನಿ ಸರ್ ಮಾಡಿಸ್ತೀನಿ ಅಂತಾರೆ, ಹಣ ಇಲ್ಲ. ಕಾರ್ಪೊರೇಷನ್ ನಲ್ಲಿ ಇವತ್ತೇನಾದ್ರೂ ನೀವು ಈ ಕೆಲಸ ಮಾಡ್ರಿ ಅಂತ ಹೇಳಿದ್ರೆ ಅವ್ರಿಗೆ 2 ವರ್ಷ 3 ವರ್ಷ ಆದ್ಮೇಲೆ ಬಿಲ್ ಬರ್ತದೆ, ಅದಕ್ಕೆ ಯಾರು ಮಾಡಕ್ಕೆ ತಯಾರಿಲ್ಲ. ಇದಕ್ಕೆ ಸ್ಪೆಷಲ್ ಗ್ರಾಂಟ್ ಕೊಟ್ಟು ಇಮಿಡಿಯೇಟ್ ಆಗಿ ಪೇಮೆಂಟ್ ಆಗುತ್ತೆ ಅಂತಂದ್ರೆ, ಯಾಕಂದ್ರೆ ಇದು ಇಮಿಡಿಯೇಟ್ ಎಮರ್ಜೆನ್ಸಿ ವರ್ಕ್, ಇದು ಇಮಿಡಿಯೇಟ್ ಆಗಿ ಆಗುತ್ತೆ ಅಂದ್ರೆ ಬರ್ತಾರೆ ಯಾರಾದ್ರೂ ಕಾಂಟ್ರಾಕ್ಟರ್. ಇವ್ರು 2 ವರ್ಷಕ್ಕೆ ಕೊಡ್ತೀನಿ ಅಂದ್ರೆ ಯಾರು ಬರ್ತಾ ಇಲ್ಲ. ಅದಕ್ಕೋಸ್ಕರ ಕೆಲಸ ಎಲ್ಲ ಪೆಂಡಿಂಗ್ ಇದೆ, ಕಸ ತುಂಬಿ ನಾರ್ತಾ ಇದೆ, ಎಲ್ಲ ರಾಜಕಾಲುವೆಗಳಲ್ಲಿ ಕಸ ಎಲ್ಲ ತುಂಬಿ ನಾರ್ತಾ ಇದೆ, ಬ್ಲಾಕ್ ಆಗಿದೆ ಪೈಪು, ಇಲ್ಲೂ ನೋಡಿ ಬ್ಲಾಕ್ ಆಗಿದೆ, ತೆಗಿಯಕ್ಕೂ ಕಾಸಿಲ್ಲ. ನಾನು ಕೇಳಿದೆ, ಮಾಡ್ತೀರಿ ಸರ್ ಮಾಡ್ತೀರಿ ಸರ್ ಅಂತಾರೆ, ಕೆಲಸ ಮಾಡಲಿ ಸರ್ ಹಣ ಬಿಡುಗಡೆ ಮಾಡ್ತೀರಿ ಅಂತಾರೆ. ಕೆಲಸ ಮಾಡೋಕ್ಕೆ ಹಣ ಬಿಡುಗಡೆ ಮಾಡಿದ್ರೆ ತಾನೇ ಕೆಲಸ ಮಾಡೋದು ಈ ಎಮರ್ಜೆನ್ಸಿ ವರ್ಕ್. ಅದರಿಂದ ಇಡೀ ಬೆಂಗಳೂರಲ್ಲಿ ಇವತ್ತು ಮಳೆಯಿಂದ ಹಾನಿಯಾಗಿ, ಮೊದಲೊಂದ್ಸ ಆಯ್ತು, ಇದು ಎರಡನೇ ಅವಧಿ, ಇನ್ನೂ ಒಂದು ವಾರ ಬರುತ್ತೆ ಅಂತ ಹೇಳ್ತಾರೆ. ಈಗಾಗಲೇ ಇಲ್ಲಿ ನಮ್ಮ ಹೆಬ್ಬಾಳದ ಹತ್ರ ಮಾನ್ಯತಾ ಟೆಕ್ ಪಾರ್ಕ್ ಹೋಗಿ ಮಾನ್ಯತಾ ಮುಳುಗಡೆ ಪಾರ್ಕ್ ಆಗೋಗ್ಬಿಟ್ಟಿದೆ, ಅದು ಒಂದು ಬ್ರ್ಯಾಂಡ್ ಆಗೋಗ್ಬಿಟ್ಟಿದೆ ಬೆಂಗಳೂರಲ್ಲಿ. ಮಾನ್ಯತಾ ಟೆಕ್ ಪಾರ್ಕ್ ಅಂದ್ರೆ ಮುಳುಗಡೆ ಬೆಳಕ ಅಂತ ಎಲ್ಲರೂ ಐಡೆಂಟಿಫೈ ಆಗ್ತಾರೆ. ಇದು ಸಿಲ್ಕ್ ಬೋರ್ಡ್ ಅಂತೂ ರೆಗ್ಯುಲರ್ ಆಗ್ತಾ ಇದೆ, ಬೇರೆ ಬೇರೆ ಪ್ರದೇಶದಲ್ಲೂ ಕೂಡ ಇವಾಗ ಮಾರ್ಕೆಟ್ ಅಲ್ಲಿ ಅಲ್ಲೂ ಕೂಡ ಬ್ಲಾಕ್ ಆಗ್ತಾ ಇದೆ. ಇಷ್ಟಿದ್ರೂ ಕೂಡ ಸರ್ಕಾರ, ಯಾವುದೇ ಮಂತ್ರಿ ಮುಖ್ಯಮಂತ್ರಿಗಳು ಹೇಳಿದ್ರು, ನಾನು 15 ದಿನಕ್ಕೊಂದ್ಸರಿ ಬೆಂಗಳೂರಲ್ಲಿ ನಾನು
ಇನ್ಸ್ಪೆಕ್ಷನ್ ಮಾಡ್ತೀನಿ. ಅದನ್ನೇ ಇದು ಎವ್ರಿ 15 ಡೇಸ್ ನಾನು ಮಾಡ್ತೀನಿ, ಬೆಂಗಳೂರಿನ ಸಮಸ್ಯೆಯನ್ನ ಬಗೆಹರಿಸ್ತೀನಿ ಅಂತೇಳಿ ಪ್ರಮಾಣ ಮಾಡಿದ್ದು ಮಾಡಿದ್ದೆ. 15 ದಿನ ಬೇಡ, 1 ತಿಂಗಳು ಬೇಡ, 3 ತಿಂಗಳಾದ್ರೂ 6 ತಿಂಗಳಾದ್ರೂ ಈ ಕಡೆ ತಲೆನೇ ಹಾಕಿಲ್ಲ ಮುಖ್ಯಮಂತ್ರಿಗಳು. ಮತ್ತೆ ಉಪಮುಖ್ಯಮಂತ್ರಿಗಳು ನೈಟ್ ರೌಂಡ್ ಮಾಡಿದ್ರು. ನೈಟ್ ರೌಂಡ್ ಅಲ್ಲಿ ಕತ್ಲೆ, ಎಲ್ಲ ಕತ್ಲು. ಕತ್ಲಲ್ಲಿ ನೀವು ಗ್ಲಾಸ್ ಹಾಕೊಂಡು ಓಡಾಡಿದ್ರೆ ಯಾರಿಗೆ ಗೊತ್ತಾಗ್ತದೆ ಕತ್ಲಲ್ಲಿ? ಈ ತರ ಮಳೆ ಬಂದಾಗ, ಫ್ಲಡ್ ಆದಾಗ ಬಂದು ಸ್ಥಳದಲ್ಲೇ ಇಮಿಡಿಯೇಟ್ ಹಣ ಬಿಡುಗಡೆ ಮಾಡಿದ್ರೆ ಕೆಲಸ ಆಗುತ್ತೆ. ಇಲ್ಲ ಅಂದ್ರೆ ಗಾದೆ ಹೇಳ್ತಾರಲ್ಲ ಅದೇನೋ ತೆಲುಗಲ್ಲಿ, ಹಂಗೆ ಸುಸ್ತಾನು ಸೇಸ್ತಾನು ಅಂತ ಆಗೋಗ್ತೈತೆ ಅಷ್ಟೇ, ಏನೂ ಆಗಲ್ಲ. ಇದು ಹಣ ಬಿಡುಗಡೆ ಮಾಡಬೇಕು. ಹಣ ಬಿಡುಗಡೆ ಮಾಡಿಲ್ಲ ಅಂದ್ರೆ ಇಲ್ಲೇನು ಕೆಲಸ ಆಗಲ್ಲ. ಬೆಂಗಳೂರು ಇವತ್ತು ಒಂದ್ ರೀತಿ ನಾರ್ತಾ ಇದೆ, ಕಸ ಎಲ್ಲ ಬಿದ್ದು ರಸ್ತೆಗಳಲ್ಲೆಲ್ಲ ಕಸ ರಾಶಿ ರಾಶಿ ಬಿದ್ದು ಎಲ್ಲ ರಾಜಕಾಲುವೆಗಳಿಗೆ ಹೋಗಿ ಬ್ಲಾಕ್ ಆಗ್ತಾ ಇದೆ. ಅದನ್ನ ಗಮನ ಕೊಡಿದೆ ಸರ್ಕಾರ. ಒಂದ್ ರೀತಿ ಕೋಮಾ ಸ್ಟೇಜ್ ಅಲ್ಲಿ ಇದೆ ಅನ್ಸುತ್ತೆ, ಅವ್ರದೇ ಒಂದು ಪ್ರಾಬ್ಲಮ್ಗಳಲ್ಲಿ, ಅವ್ರದೇ ಈ ವಾಲ್ಮೀಕಿ ಹಗರಣ, ಮೂಡ ಹಗರಣ, ಏನೇನೋ ಹಗರಣದಲ್ಲಿ, ಹಗರಣದ ರಾಜಕಾಲುವೆಯಲ್ಲಿ ಸಿಕ್ಕಾಕೊಂಡಿದ್ದಾರೆ. ನಾನು ಮೊನ್ನೆ ನಾನು ಯಾವ್ದೋ ವಿಚಾರವಾಗಿ ಲೆಟರ್ ಬರೆದು ಸಿಎಂ ಅವ್ರಿಗೆ ಅಪಾಯಿಂಟ್ಮೆಂಟ್ ಕೊಡಿ ಅಂತ, ಮೀಸಲಾತಿ ವಿಚಾರವಾಗಿ ಕೇಳಿ ಅವಾಗೆ ಒಂದು 10 ದಿನ ಆಯ್ತು, ಇನ್ನೂ ಅಪಾಯಿಂಟ್ಮೆಂಟ್ ನಮ್ಗೆ ಕೊಟ್ಟಿಲ್ಲ. ಅವ್ರಿಗೆ ಇದಕ್ಕೆ ಕೆಲಸ ಇಲ್ಲ. ಅವ್ರಿಗೆ ಡೆಲ್ಲಿಗೆ ಹೋಗಿ ಡೆಲ್ಲಿ ನಾಯಕರನ್ನ ಸಮಾಧಾನ ಮಾಡೋದ್ರಲ್ಲಿ ಅವ್ರ ಕೆಲಸ ಕಾರ್ಯ ಎಲ್ಲ ಮುಗಿಸ್ತಾ ಇದ್ದಾರೆ. ಅದಕ್ಕೆ ಕಣ್ ತೆರೆದು ನೋಡಿ ಅಂತ ನಾನು ನಾರಾಯಣ ಸ್ವಾಮಿ ಅವರು ಎಲ್ಲರೂ ಕೂಡ ನಾವು ಕಣ್ ತೆರೆದು ಸ್ವಲ್ಪ ಬೆಂಗಳೂರನ್ನು ನೋಡಿ, ಇಡೀ ರಾಜ್ಯವನ್ನ ನೋಡಿ ಕೂಡಲೇ ಸಭೆ ಕರೀರಿ ಅನ್ನೋ ಆಗ್ರಹವನ್ನ ನಾನು ಮಾಡ್ತಾ ಇದ್ದೀನಿ. ಸಭೆ ಕರೀರಿ, 5,000 ಕೋಟಿ ಬಿಡುಗಡೆ ಮಾಡಿ, ಬೆಂಗಳೂರಿಗೆ 1,000 ಕೋಟಿ ಬಿಡುಗಡೆ ಮಾಡಿ, ಆ ಕೆಲಸ ಆಗುತ್ತೆ. ಇಲ್ಲ ಅಂದ್ರೆ ನಾನು ಹಣ ಇದೆ ಸರ್ಕಾರ ಪಿಡಿ ಅವ್ರು ಯಾರ ನೋಡಪ್ಪ, ಅವ್ರ್ಯಾರ ನೋಡಿ ಪಿಡಿ ಅಕೌಂಟ್ ಅಲ್ಲಿ ಹಣ ಇದೆ ಅಂತ ಸಬೂಬು ಹೇಳ್ಬಹುದು. ನಾನು ರೆವಿನ್ಯೂ ಮಿನಿಸ್ಟರ್ ಆಗಿದ್ದೆ, ಪಿಡಿ ಅಕೌಂಟ್ ಹಣನ ಇದಕ್ಕೆ ಉಪಯೋಗ ಮಾಡಕ್ ಬರಲ್ಲ, ಜಿಲ್ಲಾಧಿಕಾರಿಗಳಲ್ಲಿರೋ ಹಣನ ಇದನ್ನ ಉಪಯೋಗ ಮಾಡಕ್ ಬರಲ್ಲ, ಇದನ್ನ ಸ್ಪೆಷಲ್ ಗ್ರಾಂಟ್ ಕೊಟ್ರೆ ಮಾತ್ರ ಈ ಹಣ ಕೆಲಸ ಮಾಡಕ್ಕೆ ಸಾಧ್ಯ ಆಗ್ತೈತೆ. ಆ ದೃಷ್ಟಿಯಿಂದ ಕೂಡಲೇ ಸರ್ಕಾರ, ನಿದ್ದೆ ಕುಂಭಕರ್ಣ ನಿದ್ದೆಯಲ್ಲಿರುವಂತ ಸರ್ಕಾರ, ಕುಂಭಕರ್ಣ ರೀತಿ ಮಲಗಿರುವಂತಹ ಸರ್ಕಾರವನ್ನ ಮಾಡಬೇಕು. ಬಿಬಿಎಂಪಿ ಮತ್ತು ಮೆಟ್ರೋ, ವಾಟರ್ ಸಪ್ಲೈ, ಎಲೆಕ್ಟ್ರಿಕ್ ಬೋರ್ಡ್ ಎಲ್ಲನೂ ಕೂಡ ಒಟ್ಟಿಗೆ ಮುಖ್ಯಮಂತ್ರಿಗಳು ಕೂಡಲೇ ಸಭೆ ಕರೀಬೇಕು ಅನ್ನೋ ಆಗ್ರಹವನ್ನು